ಉತ್ಸವಂ ಹೇಳಿಕೆಗೆ ಅಷ್ಟು ದೊಡ್ಡ ಮಹತ್ವ ಕೊಡಬೇಕಾಗಿಲ್ಲ ಅಂತ. ಮುಸ್ಲಿಂ ಮುಖಂಡರಾದ ಉಮರ್ ಶರೀಫ್ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಬರ್ತೀನಿ ಬರ್ತೀನಿ ಆಕಾಶ್ ಹೆಟ್ರೆ, ಬರ್ತೀನಿ ನಾನು ಸರ್. ಓಕೆ, ಆಕಾಶ್ ಶೆಟ್ಟಿ ಅವರ ವ್ಯೂ ಅದು, ಅದು ಅವರು ವೈಯಕ್ತಿಕವಾಗಿ ಏನು ಹೇಳ್ಕೊಂಡಿದ್ದಾರೆ ಅದನ್ನ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ನೀವು ಮೀಡಿಯಾದಲ್ಲಿ ಅಂತ? ಅಂದ್ರೆ ಮೀಡಿಯಾ ಬಂದು ಅವರನ್ನ ನೀವು ಪರಿಚಯ ಮಾಡಿಕೊಡ್ತಿದ್ದೀರಾ, ಸಂಗೀತ್ ಸೋಮ್ ಯಾರಂತೆಲ್ಲ ಎಲ್ಲ ಮರ್ತು ಬಿಟ್ಟಿದ್ದೀವಿ ಸ್ವಲ್ಪ ದಿನ. ಯಾಕಂದ್ರೆ ಅವರು ಮುಜಫರ್ ನಗರ್ನಲ್ಲಿ ಒಂದು ಗಲಭೆ ನಡೆಯುವಾಗ ಅವ್ರು ಫೇಮಸ್ ಆಗಿ ಆದವರು. ಆಮೇಲೆ ಪುನಃ ಇದು ಗೋಮಾಂಸವನ್ನು ಸೇಲ್ ಮಾಡತಕ್ಕಂತ ಒಂದು ಒಂದು ದೊಡ್ಡ ಫ್ಯಾಕ್ಟ್ರಿ ನಡೆಸ್ತಿದ್ರು ಅವರೇ, ಸಂಗೀತ್ ಸೋಮ್ ಅಂತ. ಇವಾಗ ಅವ್ರಿಗೆ ತಾಜ್ ಮಹಲ್ ಬೇಡ ಅಂದ್ರೆ ಬಿರಿಯಾನಿ ಮಾಡೋಕ್ಕೆ ಬೀಫ್ ಕೂಡ ಅವರೇ ಸೇಲ್ ಮಾಡ್ತಾ ಇದಾರೆ, ಅದು ಬೇಡ ಅಂತ ಬಿಡಬೇಕಾಗಿರುತ್ತೆ. ಆದ್ರೆ ಇವತ್ತು ಏನ್ ನಡೀತಿದ್ರೆ, ಒಂದು ಸ್ಕೂಲ್ನಲ್ಲಿ ಹೇಗೆ ಒಳ್ಳೆ ಹುಡುಗ ಚೆನ್ನಾಗಿ ಪಾಠ ಕಲಿತು ಆಮೇಲೆ ಫಸ್ಟ್ ರ್ಯಾಂಕ್ ಬಂತು ಅವನಿಗೆ ಹೆಸರು ಬರುತ್ತೋ, ಅದೇ ತರ ಜಾಸ್ತಿ ಚೇಷ್ಟೆ ಮಾಡೋನ ಹೆಸರು ಕೂಡ ಫೇಮಸ್ ಆಗುತ್ತೆ. ಅದೇ ತರ ಇವರಿಗೆ ಮೀಡಿಯಾನಲ್ಲಿ ಅವ್ರ ಹೆಸರು ಫ್ಲಾಶ್ ಆಗ್ಬೇಕಂದ್ರೆ ಒಳ್ಳೆ ರೋಡ್ಗಳ ಹಾಕಿ ಅಲ್ಲಿ ಮರಗಳನ್ನ ಅದೆಲ್ಲ ನಡೆಸಿದ್ರೆ ಪರವಾಗಿಲ್ಲ, ಅದಕ್ಕೆ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಹೆಸರು ಬರುತ್ತೆ. ಚೇಷ್ಟೆ ಮಾಡಿ ಕೆಲಸ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಹೆಸರು ಬೇಕಂದ್ರೆ ಇಂಥದ್ದು ಮಾತಾಡಲೇಬೇಕಾಗಿರುತ್ತೆ. ಸೊ ಯಾರಿಗೆ ಇವಾಗ ಯಾರಿಗೂ ತಾಜ್ಮಹಲ್ ಇರೋದ್ರಿಂದ ಯಾರಿಗೂ ತೊಂದರೆನೂ ಇಲ್ಲ, ಇಲ್ಲದೇ ಇದ್ರು ಯಾರಿಗೂ ತೊಂದರೆ ಇಲ್ಲ. ತಾಜ್ ಮಹಲ್ ಬೇಕೇ ಬೇಕಂತ ಯಾರು ಹೇಳ್ಕೊಡಿಲ್ಲ, ತಾಜ್ ಮಹಲ್ ಇಲ್ಲಿಂದ ಒಡೆದಾಗ್ ಬಿಡ್ಬೇಕಂತ ಯಾರು ಹೇಳಿಲ್ಲ, ಹೇಳಿದ್ದಾರೆ ಯಾರು, ಇವರೇ ಹೇಳಿದ್ದಾರೆ ಇವರೇ. ಯಾಕಂದ್ರೆ ಹೇಳಿದ್ದಾರೆ ಸರ್, ಸಮಾಜವಾದಿ ಪಕ್ಷದ ಮಂತ್ರಿ ಆಗಿದ್ದಂತಹ ಆಜಮ್ ಖಾನ್ ಅವ್ರು ಹೇಳ್ತಾರೆ ತಾಜ್ ಮಹಲ್ ಅನ್ನ ತಾಜ್ ಮಹಲ್ ಅನ್ನು ಒಡೆದು ಹಾಕಬೇಕು ಅನ್ನುವಂತ ಮಾತನ್ನ ಅವ್ರು ಹೇಳಿದ್ದಾರೆ. ನನಗೊಂದು ಪ್ರಶ್ನೆ, ವೈ ನಾಟ್ ಎ ಡಿಬೇಟ್ ಅಂತ ಸರ್? ಡಿಬೇಟ್ ಮಾಡಿದ್ರೆ ಅವ್ರಿಗೆ ನಾನೊಂದು ಪ್ರಶ್ನೆ ಹಾಕ್ತಿದ್ದೀನಿ. ಇವಾಗ ಬ್ರಿಟಿಷ್ ಅವರು ಬಂದ ಮೇಲೆ ನಮ್ಗೆ ಸುಮಾರು 90% ರೈಲ್ವೆ ರೂಟ್ ಎಲ್ಲ ಅವರೇ ಹಾಕೊಟ್ರು. ಇವತ್ತು ಅದೆಲ್ಲ ಕಿತ್ತಾಕ್ಬಿಡ್ತಾರೆ. ಸ್ಮಾರಕಗಳ ಬಗ್ಗೆ ಮಾತಾಡೋಣ. ನಾನೇನ್ ಹೇಳ್ಕೊಂಡ್ರೆ ಅವ್ರು ಮಾಡಿದ ಕಾಂಟ್ರಿಬ್ಯೂಷನ್ ಅವ್ರು ಮಾಡಿದ ಮೂಲಭೂತ ಟ್ರೈನ್ ರೂಟ್ ಎಲ್ಲ ಅವರೇ ಹಾಕೊಟ್ಟಿದ್ದು, ಅದೆಲ್ಲ ಎತ್ಬಿಡ್ಬೇಕಾಗಿರುತ್ತೆ. ಅವ್ರ ಕಾಂಟ್ರಿಬ್ಯೂಷನ್ ನಮ್ಗೆ ಯಾಕೆ? ಸ್ಮಾರಕಗಳ ಬಗ್ಗೆ ಮಾತಾಡೋಣ, ಮೂಲಭೂತ ಸೌಕರ್ಯಗಳಲ್ಲ ಬ್ರಿಟಿಷ್. ಇನ್ನೊಂದು ವಿಷಯ ಮಾತಾಡ್ತೀನಿ ನೋಡಿ. ಪೇಶ್ವಾ ಮಾಧವ್ ರಾವ್ ಬಂದು ಇಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ಮಾಡುವಾಗ ಒಂದು ಟೆಂಪಲ್ ಅನ್ನು ಒಡೆದಾಗ್ಬಿಟ್ಟು ಹೋದ್ರು. ಅವಾಗ ಟಿಪ್ಪು ಸುಲ್ತಾನ್ ಅದನ್ನ ಸ್ಥಾಪನೆ ಮಾಡಿದ್ರು, ಮತ್ತೆ ಶೃಂಗೇರಿಗೆ ಅವರೇ ಕೊಟ್ಟಿದ್ರು, ಉಡುಗೊರೆ ಕೊಟ್ಟಿದ್ದಾರೆ ಅಲ್ಲಿ ಕಟ್ಟ ನಿರ್ಮಾಣ ಮಾಡಕ್ಕೆ. ರಕ್ತ ಚರಿತ್ರೆ ಇದೆ ಅಂತ ಹೇಳಿದ್ರೆ, ಅಕ್ಬರ್ಗೆ ಜನರಲ್ ಆಗಿದ್ದು ರಾಜ ಮಾನ್ಸೇನು, ಅಕ್ಬರ್ಗೆ ಬೀರ್ಬಲ್ ಇದ್ದ ರಾಜ ತೋದರ್ಮಲ್ ಇದ್ದ. ಅದೇ ತರ ಇಲ್ಲಿ ಟಿಪ್ಪುಗೆ ಬಂದು ಪಂಡಿತ್ ಪೂರ್ಣಯ್ಯ ಇದ್ರು, ಟಿಪ್ಪುಗೆ ಬಂದು ಕೃಷ್ಣರಾವ್ ಬಂದು ಟ್ರೆಷರಿ ಮೇಂಟೆನೆನ್ಸ್ ನಲ್ಲಿ ಇದ್ರು. ಹಾಗಾಗಿ ರಕ್ತ ಚರಿತ್ರೆ ಅಂತ ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಏನು ಅರ್ಥ ಆಗೋದಿಲ್ಲ. ಅಲ್ಲಿ ಔರಂಗಜೇಬ್ ಸೇನೆ ಒಳಗೆ ರಾಜ್ಪುಟ್ಸಿದ್ರು, ಶಿವಾಜಿಯ ಸೇನೆ ಒಳಗೆ ಜನರಲ್ಸ್ ಎಲ್ಲ ಮುಸ್ಲಿಮ್ಸ್ ಆಗಿದ್ದಾರೆ. ಹಾಗಾಗಿ ಅವ್ರನಲ್ಲಿ ಏನು ಕೋಮುವಾದ ಇರಲಿಲ್ಲ, ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಅಲ್ಲಿ ಇರಲಿಲ್ಲ. ಇಲ್ಲಿ ನಾವು ಮಾತಾಡ್ಕೊಂಡಿದ್ದೇವೆ ನಾವು. ಉಮರ್ ಶರೀಫ್ ಅವರೇ, ಈ ದೇಶದ ಬಹುಸಂಖ್ಯಾತರಿಗೆ ತಾಜ್ ಮಹಲ್ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಅದೊಂದು ಪ್ರೇಮ ಸೌಧದ ರೀತಿ ಕಾಣಿಸುತ್ತೆ ಕಾಣಿಸುತ್ತೆ ಅಷ್ಟೇ. ಅಲ್ಲಿ ಅದರಲ್ಲಿ ಕೆಲವರಿಗೆ ಅದು ನಮ್ಮ ಮೇಲೆ ನಡೆದಂತಹ ದೌರ್ಜನ್ಯಗಳ ಸಂಕೇತ ಅಂತ ಅನ್ಸುತ್ತೆ. ಆಕಾಶ್ ಅವರು ಹೇಳಿದಾಗೆ ನನ್ನ ಪಾಲಿಗೆ ರಾಮಸೇತು ಅತಿ ದೊಡ್ಡ ಪ್ರೇಮ ಸೌಧ, ಸೀತೆಯನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ರಾಮ ಕಟ್ಟದಂಥದ್ದು, ಆ ರೀತಿಯಾಗಿ ಯೋಚನೆ ಮಾಡೋದು ತಪ್ಪ ಅಂತ ನನ್ನ ಪ್ರಶ್ನೆ ಇರುವಂತದ್ದು. ತಾಜ್ ಮಹಲ್ ಎದುರುಗಡೆ ನಿಂತ್ಕೊಂಡಾಗ ನಮ್ಮ ಮೇಲೆ ನಡೆದ ನೆನಪಾಗಬಾರ್ದ ನೆನಪಾದ್ರೆ ನೆನಪಾದ್ರೆ ಅದು ತಪ್ಪು ಚಿಂತನೆಯ. ಇಟ್ ಇಸ್ ಅನ್ ಓಪನ್ ಡಿಬೇಟ್, ಇಟ್ ದೇರ್ ಇಸ್ ನೋ ಜಜ್ಮೆಂಟ್ ಸರ್. ಈ ರೀತಿಯಾಗಿ ಯೋಚನೆ ಮಾಡೋದು ತಪ್ಪು. ಈ ರೀತಿಯಾಗಿ ಯೋಚನೆ ಜನಸಾಮಾನ್ಯನೋ ಇಲ್ಲ ಯಾರೋ ಒಬ್ರು ಅವಿವೇಕಿಗಳು ಮಾತಾಡಿದ್ರೆ ಅದರ ಇವರು ದೇಶವನ್ನ ಆಳ್ತಾ ಇರೋರು. ಸಂವಿಧಾನವಾಗಿ ನಾವು ಪ್ರಮಾಣವನ್ನು ತೆಗೆದುಕೊಂಡು ರಾಜ್ಯವನ್ನ ಆಳ್ತಾ ಇರತಕ್ಕಂತ ಮುಖ್ಯಮಂತ್ರಿಗಳು ಮತ್ತೆ ಅಲ್ಲಿನ ಶಾಸಕರು ಈ ತರ ಮಾತಾಡಿದ್ರೆ ಅದು ತಪ್ಪು. ಅವರು ನೋಡೋ ದೃಷ್ಟಿನಲ್ಲಿ ಇದೆ, ದೃಷ್ಟಿ ಅಲ್ಲ ಸರ್ ಅನುಭವ. ಒಂದು ನಿಮಿಷ, ನಾನು ಏನ್ ಮಾತಾಡ್ತಿದ್ದೇನೆ ಅಂದ್ರೆ, ನನಗೆ ಅಶೋಕ ಚಕ್ರ ನೋಡಿದ್ರೆ ನನಗೆ ಕಳಿಂಗ ಜ್ಞಾಪಕ ಬರುತ್ತೆ. ಬಂದ್ರೆ ನನ್ ತಪ್ಪಿಲ್ಲ, ಯಾಕಂದ್ರೆ ಇತಿಹಾಸದಲ್ಲಿ ನಾನು ಓದಿದ್ದೀನಿ. ಕಳಿಂಗದಲ್ಲಿ ಅಶೋಕ ಬಂದು 100,000 ಹಿಂದೂಗಳನ್ನು ಕೊಂದಾಕದ ಅಂತ ಇದೆ. ಇವಾಗ ಏನ್ ಮಾಡೋದು, ಅದನ್ನ ಎತ್ಬಿಡಣ? ಇಲ್ಲ, ಅಶೋಕ ಚಕ್ರನೇ ನಮ್ಗೆ ಬೇಡ ಅಂತ ಹೇಳ್ಬೋದಾ? ಐದನೇ ಪ್ರಶ್ನೆ ಇಲ್ಲ, ನಾನು ಏನು ಇತಿಹಾಸದಲ್ಲಿ ನೋಡಿ, ಐದನೇ ಪ್ರಶ್ನೆಗೆ ಆರನೇ ಉತ್ತರ ಇತಿಹಾಸದಲ್ಲಿ ಐದನೇ ಪ್ರಶ್ನೆಗೆ ಆರನೇ ಉತ್ತರ ಕೊಡ್ತಿದ್ದೀರಿ ಇರ್ಲಿ. ಐದನೇ ಪ್ರಶ್ನೆಗೆ ಆರನೇ ಉತ್ತರ. ಇವಾಗ ರಕ್ತ ಚರಿತ್ರೆ ಬಗ್ಗೆ ಮಾತಾಡ್ತೀರಿ. ಡಾಕ್ಟರ್ ಜಿ ಬಿ ಹರೀಶ್ ಅವರು ಭಗವದ್ಗೀತೆಯ ಕಾಪಿನ ಇಟ್ಕೊಂಡು ಜಾಮಿಯಾ ಮಸೀದಿ ಒಳಗಡೆ ಹೋಗ್ತಾ ಇರಲಿಲ್ಲ, ಜಾಮಿಯಾ ಮಸೀದಿ ಒಳಗಡೆ ಹೋಗ್ತಾ ಇರಲಿಲ್ಲ. ಹಿ ವಾಸ್ ಗೋಯಿಂಗ್ ಇನ್ ಟು ತಾಜ್ ಮಹಲ್ ಸರ್. ಅದರ ಬಗ್ಗೆ ಇವಾಗ ಉತ್ತರ ಕೊಡ್ತೀನಿ. ಇವಾಗ ನೋಡಿ, ಇನ್ನೊಂದು ರಿಪೋರ್ಟ್ ಇದೆ. ಒಬ್ಬ ಹೆಂಗಸು ಬಂದು ಸ್ಕಾರ್ಫ್ ಹಾಕೊಂಡು ಹೋಗಿರುವಾಗ ಆ ಸ್ಕಾರ್ಫ್ ಅನ್ನ ಬಿಚ್ಚಿ ಹಾಕಂತ ಹೇಳಿನು ತಾಜ್ ಮಹಲ್ ಒಳಗೆ ಬಿಡಲಿಲ್ಲ. ತಾಜ್ ಮಹಲ್ ಅಂದ್ರೆ ಅಲ್ಲಿಗೆ ಒಳಗೆ ಹೋಗ್ಬೇಕಂದ್ರೆ ಕೆಲವು ಕಂಡೀಷನ್ ಇಟ್ಟಿದ್ದಾರೆ.
ಅಲ್ಲಿ ಒಬ್ಬ ಹೆಂಗಸು ಬಂದು ಸ್ಕಾರ್ಫ್ ಹಾಕೊಂಡಿದ್ನ ಅದನ್ನ ಬಿಚ್ಕೊಂಡು ಹೋಗಿ ಅಂತ ಅದನ್ನ ಕೂಡ ನಾವು ಓದಿದೀವಿ. ಹಾಗಾದ್ರೆ ತಾಜ್ ಮಹಲ್ ಅನ್ನ ನಾವು ಒಂದು ಐತಿಹಾಸಿಕ ಸ್ಮಾರಕವಾಗಿ ನೋಡ್ತಾನೆ ಇಲ್ಲ. ಉಮರ್ ಶರೀಫ್ ಅವರು, ಸರ್ ನಾನು ಒಂದು ಮಾತು ಹೇಳಿ ಮುಗಿಸ್ತೀನಿ. ಇವಾಗ ಕಲ್ಲನೇ ಇರ್ಬೋದು, ಅವನು ಒಂದು ಬೀಜ ಹಾಕ್ತಾನೆ, ಆ ಬೀಜ ಬಂದು ದೊಡ್ಡ ಮರ ಆಗ್ಬಿಟ್ಟಿದೆ. ಆ ಮರದಿಂದ ನನ್ಗೇನ್ ಬೇಕಂತ ನಾನು ಯೋಚನೆ ಮಾಡಬೇಕು ಹೊರತು ಅದನ್ನ ಬೀಜ ಹಾಕಿದ್ದು ಕಲ್ಯಾಣ ಇಲ್ಲ ಅವ್ನು ಒಳ್ಳೆಯವನ ಅಂತ ನೋಡಂಗಿಲ್ಲ. ಇವತ್ತಿಗೆ ನಾವು ಎಷ್ಟೋ ಮಾನ್ಯುಮೆಂಟ್ಸ್ ನೋಡ್ತೀವಿ, ಬ್ರಿಟಿಷ್ ಅವರು ಕಟ್ಟಿದ್ದಾರೆ, ಹಿಂದೂಗಳು ಕಟ್ಟಿದ್ದಾರೆ, ಮುಸ್ಲಿಮರು ಕಟ್ಟಿದ್ದಾರೆ, ಎಲ್ಲ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಲ್ಲ ಬೌದ್ಧರು ಎಲ್ಲರೂ ಮಾಡಿದ್ದಾರೆ. ಇವಾಗ ನಾವು ಅದರ ಹಿಸ್ಟ್ರಿ ಎಲ್ಲ ನೋಡ್ಕೊಂಡು ಹೋಗಿ ಅವ್ರು ಮಾಡಿದ್ದು ಅವ್ರು ಒಳ್ಳೆಯವರೋ ಕೆಟ್ಟವರೋ ಆ ಮಾನ್ಯುಮೆಂಟ್ಸ್ ಇರಬೇಕೋ ಇಲ್ಲೋ ಅಂಥದ್ದು ಮಾತಾಡಬಾರ್ದು. ಆ ಜಾಗನ ಹೇಗೆ ನಾವು ಉಪಯೋಗ ಮಾಡೋಕ್ಕಾಗತ್ತೆ ಅದ್ರ ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ.